ಸರ್ ನಮಸ್ತೆ ಹೇಳಿ ಸರ್ ತಮ್ಮ ಹೆಸರು ನಮ್ಮ ಹೆಸರು ಸಂದೇಶ್ ರಾಜು ಅಂತ ಸಮಭವ ಅಂತ ಒಂದು ಪ್ರಾಣಿದಾ ಸಂಸ್ಥೆ ನಡೆಸ್ತಾ ಇದ್ದೀನಿ 2010 ರಿಂದ ಸೊ ಇಲ್ಲಿ ಗೋರಿಪಾಳ್ಯ ನಯನದಲ್ಲಿ ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಮಾಗ್ದಿ ರೋಡ್ ಇವರೆಗೂಡೆಲ್ಲ ಒಂದು 10 ವರ್ಷದಿಂದ ಪರಿಚಯ ಹಾಗಾಗಿ ಹೆಲ್ಪ್ ಮಾಡ್ತೀವಿ ಸೊ ಕಳೆದ ಲಾಕ್ ಡೌನ್ ಅಲ್ಲೂ ಕ್ಯೂಪಾ ಸಂಸ್ಥೆ ಹೆಲ್ಪ್ ಇಂದ ಫೀಡಿಂಗ್ ನಾವು ಕುದುರೆ ಎಲ್ಲ ಕುದುರೆ ಓನರ್ ಆಲ್ಮೋಸ್ಟ್ ಫುಲ್ ಬೆಂಗಳೂರನ್ನ ಕವರ್ ಮಾಡಿದ್ವಿ ಈ ಲಾಕ್ ಡೌನ್ ಅಲ್ಲಿ ಇದು ಮೊದಲನೇ ಎಕ್ಸರ್ಸೈಸ್ ತಿರ್ಗಾ ಒಂದು 5 ದಿನ ಆದಮೇಲೆ 6 ದಿನ ಆದಮೇಲೆ ಬೇರೆ ಬೇರೆ ಏರಿಯಾಲ್ ಮಾಡೋಕ್ಕೆ ಕ್ಯೂಪಾ ಅವ್ರು ಒಪ್ಕೊಂಡಿದ್ದಾರೆ ಸೊ ಅದು ಮಾಡಬೇಕು ಯಾವುದೇ ಕುದುರೆ ಹಸುವಿಂದ ನರಳಬಾರ್ದು ಅಂತ ನಮ್ಮ ಒಂದು ಇದು ಸರ್ ನೀವು ಮೊದಲಿಂದ ಪ್ರಾಣಿಗಳ ಪ್ರಿಯನ ಮೊದಲಿಂದ ಪ್ರಾಣಿ ಪ್ರಿಯನ ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದೀರಾ ಸರ್ ಇದು 28 ವರ್ಷದ ಹುಡುಗಾದಾಗ ಹೆಲ್ಪ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸಂಸ್ಥೆ ಶುರು ಮಾಡಿದ 2010 ರಲ್ಲಿ ಸೊ ಈ ಬರೀ ಸಂಸ್ಥೆ ಬರೀ ಕುದುರೆಗಳಿಗೋಸ್ಕರ ಸಂಸ್ಥೆ ಸರ್ ಇದು ನಮ್ಮ ಹತ್ರನೇ ಒಂದು 25 ಕುದುರೆ ಇದೆ ಎಲ್ಲ ಕಾಲಿಲ್ಲ ಕಣ್ಕಾಣಲ್ಲ ವಯಸ್ಸಾಗಿರೋ ಕುದುರೆ ಇದೆ ಬಟ್ ಅದಕ್ಕೆ ಬಿಟ್ಟು ಈ ಕುದುರೆಗಳಿಗೆ ನಾವು ಲಾಕ್ಡೌನ್ ಟೈಮಲ್ಲಿ ಹೆಲ್ಪ್ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀನಿ ಇವ್ರಿಗೆಲ್ಲಾಗ ಈಗ ಲಾಕ್ಡೌನ್ ಅಲ್ಲಿ ಇವ್ರಿಗೆಲ್ಲ ಸಮಸ್ಯೆ ಇದೆಯಲ್ಲ ಈಗ ಹೌದು ಏನಪ್ಪ ನಿಮ್ಗೆ ಏನು ಸಮಸ್ಯೆಪ್ಪ ನಮಗೆ ನೋಡಿ ಸರ್ ಲಾಕ್ಡೌನ್ ಒಳಗೆ ನಮಗೆ ಬಾಡಿಗೆ ಸಿಕ್ಕಲ್ಲ ಏನಿಲ್ಲ ಮೂಗು ಪ್ರಾಣಿಗೆ ಸಹಾಯ ಮಾಡಬೇಕು ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ ಮಾಡಿ ನಿಮಗೆ ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೀವಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಊಟ ಉಳ್ಳಿ ಅದು ಮೋಡಸ್ ಅಂತ ಕೊಟ್ಬಿಟ್ರೆ ಒಳ್ಳೇದು ಆಮೇಲೆ ಸ್ಟ್ಯಾಂಡ್ ಎಲ್ಲ ಗಲೀಜೈತೆ ಕಾರ್ಪೆಟ್ ಏನೂ ಮಾಡೋಕ್ಕಿಲ್ಲ ನೀರು ಬರ್ತಾ ಇಲ್ಲ ಸ್ಟ್ಯಾಂಡ್ಗೆ ಹಾಂ ಕುದುರೆಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ ನಾವು ಸರ್ಕಾರವರೆಗೆ ಏನು ಇನ್ವರೆಗೂ ಕೇಳಲೇ ಇಲ್ಲ ನಾವು ದಯವಿಟ್ಟು ನಮಗೆ ಸ್ವಲ್ಪ ಸ್ಟ್ಯಾಂಡ್ ಕ್ಲೀನ್ ಮಾಡಿಕೊಟ್ಬಿಟ್ರೆ ಟ್ಯಾಂಕಿ ಮಾಡಿಕೊಟ್ಬಿಟ್ರೆ ಒಳ್ಳೇದು ಬೇರೆ ಏನಿಲ್ಲ ನಾವು ಕೇಳ್ತಾ ಇಲ್ಲ ನಮಗೋಸ್ಕರ ಕೇಳ್ತಾ ಇಲ್ಲ ಮುಕ್ತರಣಿಗೋಸ್ಕರ ನಾವು ಕೇಳ್ತಾ ಇರೋದು ಬೇರೆ ನಮಗೆ ಏನು ತೊಂದರೆ ಆಗಬಾರ್ದು ಸರ್ ಬೇರೆ ಏನಿಲ್ಲ ಶೀಟ್ ಎಲ್ಲ ಹೊಡೆದಾಗಿ ಎಲ್ಲ ನೀರೆಲ್ಲ ಮಳೆ ಬಂದರೆ ಎಲ್ಲ ನೀರು ಒಳಗಡೆ ಬರ್ತಿತ್ತೆ ಕುದುರೆ ಎಲ್ಲ ನೆನ್ಕೊಂಡಿರ್ತಿತ್ತೆ ಅದ್ರೊಳಗೆ ನಾವು ದುಡ್ದು ಗಿಡ್ದು 50 ವರ್ಷ ನಮಗೆ ಅದ್ರೊಳಗೆ ನಾವು ದುಡಿತಾ ಇದ್ದೀರಿ ಅದ್ರೊಳಗೆ ನಾವು ತಿಂತಾ ಇದ್ದೀರಿ ನಾವು ಇನ್ವರೆಗೂ ನಾವು ಏನು ಅಬ್ಸರ್ವ್ ಮಾಡಲಿಲ್ಲ ಸರ್ಕಾರಕ್ಕೆ ನಾವು ಏನು ಹೇಳಲೇ ಇಲ್ಲ ಈ ವರ್ಷ ನೋಡಿದ್ರೆ ಯಡಿಯೂರಪ್ಪ ಹಿಂಗೆ ಮಾಡಿಬಿಟ್ರು ಭಾಳ ತೊಂದರೆ ಆಗ್ತಾ ಇದೆ ನಮಗೆ ಭಾಳ ರೋಡ್ ಮೇಲೆ ಬಿಡ್ತಾ ಇಲ್ಲ ಅಷ್ಟೇ ಬೇರೆ ಏನಿಲ್ಲ ತಮ್ಮ ಹೆಸರು ಬಿ ಚಾಂದ್ ಎಲ್ಲಿ ಇರೋದು ನೀವು ನಾವು ಮಾರ್ಕ ಅವನಿರ ಸೆಕೆಂಡ್ ಕ್ರಾಸ್ ಸ್ಟ್ಯಾಂಡ್ ಮಂಡಿ ಮೋಟು ಮುಂಚೆ ಸ್ಟ್ಯಾಂಡ್ ಇತ್ತು ಇವಾಗಿಲ್ಲ ಇವಾಗ ಮಾರ್ಕೆಟ್ ಸ್ಟ್ಯಾಂಡ್ ಇದ್ದಿದ್ದು ಎಲ್ಲ ಫುಲ್ಲು ಅಲ್ಲಿ ತೆಗೆದುಬಿಟ್ಟು ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಎಫ್ ಎಂ ಕೃಷ್ಣ ಒಳಗೆ ಬ್ರೇಕ್ ಒಳಗೆ ತೆಗೆದಿದ್ದು ಆ 82 ಒಳಗೆ ಇವಾಗ ತೆಗೆದುಬಿಟ್ಟು ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಮೇಡಮ್ ತಮ್ಮ ಹೆಸರು ಮೇಡಮ್ ರಜನಿ ಬದಾಮಿ ಹಾಂ ಮೇಡಮ್ ತಾವು ಏನು ಕೊಡ್ತಾ ಇದ್ದಾರೆ ಪ್ರಾಣಿಗಳಿಗೆ ಏನು ಕೊಡ್ತಾ ಇದ್ದಾರೆ ಮೇಡಮ್ ಇವಾಗ ಪ್ರಾಣಿಗಳಿಗೆ ನಾವು ಸ್ವಲ್ಪ ಪೂಸ ಹುರುಳಿ ಅದೆಲ್ಲ ಕೊಡ್ತಾ ಇದ್ದೀವಿ ಯಾಕೆಂದರೆ ಈ ಜಟ್ಕ ಗಾಡಿಯವರು ಅವ್ರಿಗೆ ಪಾಪ ಇವಾಗ ಕೆಲಸ ಇಲ್ಲ ಅವ್ರ ಪ್ರಾಣಿಗಳಿಗೆ ಊಟ ಕೊಡೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅದಕ್ಕೆ ನಾವು ಇದು ಕೊಡ್ತಾ ಇದ್ದೀವಿ ನಾವು ಕ್ಯೂಪಾ ಸಂಸ್ಥೆ ಆಮೇಲೆ ಆಶ್ರಯ ಹಸ್ತ ಟ್ರಸ್ ಇಬ್ಬರ ಕಡೆಯಿಂದಾನು ಇದು ಜಾಯಿಂಟ್ ಇದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇದ್ದೀವಿ ಎಷ್ಟು ಎಲ್ಲ ಏರಿಯಾದಲ್ಲಿ ಕೊಡ್ತಾ ಇದ್ದೀರಾ ಮೇಡಮ್ ಇದು ಚಕ್ಕೆ ಮೂಸ ಹುರುಳಿ ಅವ್ರಿಗೆ ಒಂದು 15-20 ದಿವಸ ನಡೆಯುವವರೆಗೂ ಕೊಡ್ತಾ ಇದ್ದೀವಿ ಹಾಂ 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 ಮೇಡಮ್ ತಾವು ಎಲ್ಲೆಲ್ಲಿ ಕೊಡ್ತಾ ಇದ್ದೀರಾ ಯಾವ್ಯಾವ ಸ್ಪಾಟಲ್ಲಿ ಕೊಡ್ತಾ ಇದ್ದೀರಾ ಕುದುರೆಗಳಿಗೆ ಇವತ್ತು ಶುರು ಮಾಡಿದ್ದೀವಿ ಹಾಂ ಮೇಡಮ್ ಆಮೇಲೆ ಅದು ಬಿಟ್ಟರೆ ದನಗಳಿಗೂ ಕೊಡ್ತಾ ಇದ್ದೀವಿ ದನಗಳು ಅಂದರೆ ಸ್ಟ್ರೇ ಆನಿಮಲ್ಸ್ ಬೀದಿಲಿ ಓಡಾಡೋದು ಇವಾಗ ನಾವು ಹೋಗಿರೋದೆಲ್ಲ ಇದು ಬಂಗಾರಪ್ಪನ ಗುಡ್ಡ ಅಲ್ಲೆಲ್ಲ ಇವ್ರು ಇರ್ತಾರಲ್ಲ ಪೈಲು ಬಸವ ಅವರು ಅಲ್ಲಿ ಕೊಟ್ಟಿದ್ದೀವಿ ಅವ್ರಿಗೂ ತುಂಬ ಕಷ್ಟ ಆಗಿದೆ ಬಂಗಾರಪ್ಪನ ಗುಡ್ಡ ಬಂಡೆಪಾಳ್ಯ ಹೆಬ್ಬಗೋಡಿ ಹೆಗ್ಗೇನಹಳ್ಳಿ ಅಲ್ಲೆಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ ಇವಾಗ ಕುದುರೆ ಈ ವಾರ ಎಲ್ಲ ಕುದುರೆಗಳು ಕೊಡ್ತೀವಿ ಬರೋ ವಾರ ತಿರ್ಗಾ ಇನ್ನೊಂದು ಸ್ಪಾಟ್ಗೆ ಹೋಗ್ತೀವಿ ಅನಿಮಲ್ಸ್ಗೆ ಬರೀ ಕೊಡ್ತಾ ಬರ್ತಾ ಇದ್ದೀವಿ ಅನಿಮಲ್ಸ್ಗೆ ನಾವು ಕೊಡ್ತಾ ಇರೋದು ಹಾಂ ಮೇಡಮ್ ನಮ್ಮ ಅನಿಮಲ್ಸ್ ಅಂದರೆ ಇದು ದನ ಆಮೇಲೆ ಕುದುರೆಗಳು ಆಮೇಲೆ ನಾಯಿಗಳಿಗೆ ಕೊಡ್ತಾ ಇದ್ದೀವಿ ಇದು ತಾವು ಎಷ್ಟು ದಿವಸದಿಂದ ಕೊಡ್ತಾ ಇದ್ದೀರಾ ಮೇಡಮ್ ಮೊದಲಿಂದ ಕೊಡ್ತಾ ಇದ್ದೀವಿ ಈಗ ಸ್ಟಾರ್ಟ್ ಮಾಡಿದ್ದೀರ ಇವಾಗ ಆಶ್ರಯ ಹಸ್ತ ಅವರು ನಾವು ಹೋದ ವರ್ಷ ಶುರು ಮಾಡಿದ್ವಿ ಈ ವರ್ಷ 2ನೇ ವರ್ಷ ನಾವು ಒಟ್ಟಿಗೆ ಕೊಡ್ತಾ ಇರೋದು ಥ್ಯಾಂಕ್ ಯು ಮೇಡಮ್ ಯಾಕೆಂದರೆ 2
ಹೋದ ವರ್ಷನೂ ಕೋವಿಡ್, ಈ ವರ್ಷನೂ ಅವರು ನಮಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಅವರು ನಾವು ಒಟ್ಟಿಗೆ ಇದು ಮಾಡ್ತಾ ಇದ್ದೀವಿ. ತುಂಬಾ ಆಮೇಲೆ ಆಶ್ರಯ ಹಸ್ತ. ಓಕೆ, ಥ್ಯಾಂಕ್ ಯು ಮೇಡಮ್.